ಇಂಡಿಫರೆನ್ಸ್ ಕರ್ವ್ ಅಂತ ಹೇಳಿ ಕರೀತಾರೆ. ಔದಾಸೀನ್ಯ ವಕ್ರರೇಖೆ ಅಂದ್ರೆ ಒಂದೇ ರೀತಿಯ ದೃಷ್ಟಿಕೋನವನ್ನು ನೀಡುವಂತಹ ಎರಡು ಸರಕುಗಳ ಸಂಯೋಜನೆಗಳಲ್ಲಿ ತೋರಿಸುವಂತಹ ರೇಖೆಗೆ ಏನಂತ ಕರಿತಿದ್ದೀವಿ, ಔದಾಸೀನ್ಯ ವಕ್ರರೇಖೆ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಇಲ್ಲಿ ನೋಡಿದ ಔದಾಸೀನ್ಯ ವಕ್ರರೇಖೆ ನಕ್ಷೆ ಅಂತ ಹೇಳಿ ಕರೀತಾರೆ. ಇದು ಔದಾಸೀನ ವಕ್ರರೇಖೆ ನಕ್ಷೆಯನ್ನು ತೋರಿಸ್ತಾ ಇದೆ ಅಂತಂದ್ರೆ ವಿವಿಧ ಮಟ್ಟದ ದೃಷ್ಟಿಕೋನವನ್ನ ನೀಡುವ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನ ತೋರಿಸುವ ಔದಾಸೀನ ವಕ್ರರೇಖೆಯ ಗುಂಪಿಗೆ ನಾವು ಔದಾಸೀನ ವಕ್ರರೇಖೆ ನಕ್ಷೆ ಅಂತ ಹೇಳಿ ಕರೀತೇವೆ. ಅಂದ್ರೆ ಇಲ್ಲಿ ನೋಡಿದ್ದು ಒಂದೇ ಔದಾಸೀನ ವಕ್ರರೇಖೆ, ಇದು ಎರಡನೇ ಔದಾಸೀನ ವಕ್ರರೇಖೆ, ಇದು ಹೀಗೆ ಇದು ಒಂದು ಮಟ್ಟದ ತೃಪ್ತಿಯನ್ನು ಸಂಯೋಜನೆಯನ್ನು ತೋರಿಸ್ತಾ ಇದೆ, ಇದು ಅದಕ್ಕಿಂತ ಹೆಚ್ಚು ಮಟ್ಟದ ತೃಪ್ತಿಯನ್ನ ತೋರಿಸ್ತಾ ಇದೆ, ಇದು ಅದಕ್ಕಿಂತ ಹೆಚ್ಚು ಗುಣಮಟ್ಟದ ಒಂದು ಸಂಯೋಜನೆಯನ್ನು ತೋರಿಸುವಂತ ಔದಾಸೀನ ವಕ್ರರೇಖೆ ಅಂತ ಹೇಳಿ. ಸಹಜವಾಗಿ ಒಬ್ಬ ಅನುಭವಿ ಹೆಚ್ಚು ಗುಣಮಟ್ಟವನ್ನ ಹೆಚ್ಚು ಉನ್ನತ ಮಟ್ಟದ ತೃಪ್ತಿಯನ್ನ ನೀಡುವಂತಹ ಔದಾಸೀನ್ಯದ ಕಡೆಗೆ ಹೆಚ್ಚು ಒಲವನ್ನ ತೋರಿಸ್ತಾ ಇದೆ. ಆತ ಈ ಒಂದೇ ಔದಾಸೀನ್ಯದಕ್ಕಿಂತಲೂ ಎರಡು, ಎರಡಕ್ಕಿಂತಲೂ ಮೂರು, ಹೀಗೆ ಹೆಚ್ಚು ಔದಾಸೀನ್ಯತೆ ಕಡೆಗೆ ಹೆಚ್ಚು ಒಲವನ್ನ ತೋರಿಸ್ತಾರೆ. ಇದಕ್ಕೇನಂತ ಕರಿತಾ ಇದ್ದೀವಿ, ಏಕತಾನಾತ್ಮಕ ಒಲವು ಅಂತ ಹೇಳಿ. ಅಂದ್ರೆ ಒಬ್ಬ ಅನುಭೋಗಿ ಇನ್ನೂ ಹೆಚ್ಚು ಒಂದು ಔದಾಸೀನ್ಯದ ಕಡೆಗೆ ಹೆಚ್ಚು ಒಲವನ್ನ, ಇನ್ನೂ ಹೆಚ್ಚು ತೃಪ್ತಿಯನ್ನು ನೀಡುವಂತಹ ಔದಾಸೀನ್ಯದ ಕಡೆಗೆ ಒಲವನ್ನ ತೋರಿಸೋದಕ್ಕ ಏಕತಾನಾತ್ಮಕ ಒಲವು ಅಂತ ಹೇಳಿ ಹೇಳಿ. ಅದಕ್ಕೆ ನಾವು ಹೇಳ್ತೀವಿ, ಸೆಟ್ ಆಫ್ ಇಂಡಿಫರೆನ್ಸ್ ಕರ್ವ್ ಈಸ್ ಕಾಲ್ಡ್ ಆಸ್ ಇಂಡಿಫರೆನ್ಸ್ ಮ್ಯಾಪ್ ಅಂತ ಹೇಳಿ. ಇದು ಔದಾಸೀನ ವಕ್ರರೇಖೆಯ ನಕ್ಷೆ. ಇದು ಏಕತಾನಾತ್ಮಕ ಒಲವು ಎಂದರೇನು ಅಂತ ಹೇಳಿ ಒಂದು ಮಾರ್ಕ್ಸ್ದ ಪ್ರಶ್ನೆ ನಿಮ್ಮಲ್ಲಿ ಬಂತು. ಹಾಗೆ ಔದಾಸೀನ ವಕ್ರರೇಖೆಯ ಲಕ್ಷಣಗಳ ಬಗ್ಗೆ ನೋಡೋಣ. ಔದಾಸೀನ್ಯ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅಂತ ಹೇಳಿ ನೋಡಿ. ಇಲ್ಲಿ ರೇಖಾಚಿತ್ರದಲ್ಲಿ ಔದಾಸೀನ್ಯ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿದೆ. ಇದಕ್ಕೆ ಇಲ್ಲಿ ಯಾವುದೇ ಸಂಯೋಜನೆ ಏನು ತೋರಿಸ್ತಾ ಇದೆ, ಒಂದೇ ಮಟ್ಟದ ತೃಪ್ತಿಯನ್ನು ನಮಗೆ ಕೊಡ್ತಾ ಇದೆ ಅಂತ ಹೇಳಿ. ಇನ್ನು ಎರಡನೇ ಒಂದು ಗುಣಲಕ್ಷಣ ಅಂತಂದ್ರೆ ಎತ್ತರದ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ನೋಡಿ. ಇಲ್ಲಿ ಮೂರು ಇಂಡಿಫರೆನ್ಸ್ ಕರ್ವ್ಗಳದವ, ಇದು ಒಂದೇ ಔದಾಸೀನ ವಕ್ರರೇಖೆ, ಇದಕ್ಕಿಂತಲೂ ಎರಡನೇ ಔದಾಸೀನ ವಕ್ರರೇಖೆ ಹೆಚ್ಚು ತುಷ್ಟಿಗುಣವನ್ನು. ಈ ಮೂರನೇ ಔದಾಸೀನ ವಕ್ರರೇಖೆಯು ಎರಡಕ್ಕಿಂತಲೂ ಹೆಚ್ಚು ಮಟ್ಟದ ತೃಪ್ತಿಯನ್ನು, ಹೀಗಾಗಿ ಅನುಭವಿಯು ಹೆಚ್ಚು ತುಷ್ಟಿಗುಣವನ್ನು ನೀಡುವಂತಹ ಔದಾಸೀನ ವಕ್ರರೇಖೆಯ ಕಡೆಗೆ ಹೆಚ್ಚು ಒಲವನ್ನು. ಇದು ಎರಡನೆಯ ಪ್ರಮುಖವಾದಂಥ. ಇನ್ನು ಮೂರನೇದಾಗಿ ಎರಡು ಔದಾಸೀನ ವಕ್ರರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ ಅಂತ ಹೇಳಿ ನೋಡಿ. ಇಲ್ಲಿ ರೇಖಾಚಿತ್ರದಲ್ಲಿದೆ, ಇದು ಒಂದನೆಯ ಔದಾಸೀನ ವಕ್ರರೇಖೆ, ಇದು ಎರಡನೆಯ ಔದಾಸೀನ ವಕ್ರರೇಖೆ, ಪರಸ್ಪರ ಇಲ್ಲಿ ಛೇದಿಸಿದೆ. ಆದರೆ ಔದಾಸೀನ ವಕ್ರರೇಖೆಗಳು ಈ ರೀತಿಯಾಗಿ ಛೇದಿಸುವುದಿಲ್ಲ ಅಂತ ಹೇಳಿ. ಹೀಗಾಗಿ ಔದಾಸೀನ ವಕ್ರರೇಖೆಯ ಮೂರು ಪ್ರಮುಖವಾದಂಥ ಲಕ್ಷಣಗಳು ಅಂದರೆ ಔದಾಸೀನ ವಕ್ರರೇಖೆಯು ಎಡದಿಂದ ಬಲಕ್ಕೆ ಈ ರೀತಿಯಾಗಿ ಇಳಿಮುಖವಾಗಿರುತ್ತದೆ. ಎರಡನೇದಾಗಿ ಎತ್ತರದ ಔದಾಸೀನ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ನೀಡುತ್ತದೆ. ಮೂರನೇದಾಗಿ ಔದಾಸೀನ ವಕ್ರರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ ಅಂತ ಹೇಳಿ. ಥ್ಯಾಂಕ್ ಯು. ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ನಮ್ಮ ಔದಾಸೀನ್ಯ ವಕ್ರರೇಖೆಯ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಔದಾಸೀನ್ಯ ವಕ್ರರೇಖೆಗೆ ನಮ್ಮ ಇಂಡಿಫರೆನ್ಸ್ ಕರ್ವ್ ಅಂತ ಹೇಳಿ ಕರೀತಾರೆ. ಔದಾಸೀನ್ಯ ವಕ್ರರೇಖೆ ಅಂದರೆ ಒಂದೇ ರೀತಿಯ ದೃಷ್ಟಿಕೋನವನ್ನು ನೀಡುವಂತಹ ಎರಡು ಸರಕುಗಳ ಸಂಯೋಜನೆಗಳಲ್ಲಿ ತೋರಿಸುವಂತಹ ರೇಖೆಗೆ ಏನಂತ ಕರಿತಾ ಇದ್ದೀವಿ, ಔದಾಸೀನ್ಯ ವಕ್ರರೇಖೆ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಇಲ್ಲಿ
ಸಮತೋಲವನ್ನು ನೀಡುವ ಎರಡು ಸರಕುಗಳ ವಿವಿಧ ಸಂಯೋಜನೆಗಳನ್ನು ತೋರಿಸುವ ಔದಾಸೀನ ವಕ್ರರೇಖೆಯ ಗುಂಪಿಗೆ ನಾವು ಔದಾಸೀನ ವಕ್ರರೇಖೆ ನಕ್ಷೆ ಅಂತ ಹೇಳಿ ಕರೀತೇವೆ. ಅಂದರೆ ಇಲ್ಲಿ ನೋಡಿದ್ದು ಒಂದನೇ ಔದಾಸೀನ ವಕ್ರರೇಖೆ, ಇದು ಎರಡನೇ ಔದಾಸೀನ ವಕ್ರರೇಖೆ, ಇದು ಹೀಗೆ ಇದು ಒಂದು ಮಟ್ಟದ ತೃಪ್ತಿಯನ್ನು ಸಂಯೋಜನೆಯನ್ನು ತೋರಿಸ್ತಾ ಇದೆ, ಇದು ಅದಕ್ಕಿಂತ ಹೆಚ್ಚು ಮಟ್ಟದ ತೃಪ್ತಿಯನ್ನು ತೋರಿಸ್ತಾ ಇದೆ, ಇದು ಅದಕ್ಕಿಂತ ಹೆಚ್ಚು ಗುಣಮಟ್ಟದ ಒಂದು ಸಂಯೋಜನೆಯನ್ನು ತೋರಿಸುವಂತಹ ಔದಾಸೀನ ವಕ್ರರೇಖೆ ಅಂತ ಹೇಳಿ. ಸಹಜವಾಗಿ ಒಬ್ಬ ಅನುಭವಿ ಹೆಚ್ಚು ಗುಣಮಟ್ಟವನ್ನ, ಹೆಚ್ಚು ಉನ್ನತ ಮಟ್ಟದ ತೃಪ್ತಿಯನ್ನು ನೀಡುವಂತಹ ಔದಾಸೀನದ ಕಡೆಗೆ ಹೆಚ್ಚು ಒಲವನ್ನ ತೋರಿಸ್ತಾ ಇದೆ. ಆತ ಈ ಒಂದೇ ಔದಾಸೀನ್ಯತೆಗಿಂತಲೂ ಎರಡಕ್ಕಿಂತಲೂ ಮೂರು ಹೀಗೆ ಹೆಚ್ಚು ಔದಾಸೀನ್ಯತೆ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತಾರೆ. ಇದಕ್ಕೇನಂತ ಕರಿತಾ ಇದ್ದೀವಿ, ಏಕತಾನಾತ್ಮಕ ಒಲವು ಅಂತ ಹೇಳಿ. ಅಂದರೆ ಒಬ್ಬ ಅನುಭೋಗಿ ಇನ್ನೂ ಹೆಚ್ಚು ಒಂದು ಔದಾಸೀನ್ಯದ ಕಡೆಗೆ ಹೆಚ್ಚು ಒಲವನ್ನು, ಇನ್ನೂ ಹೆಚ್ಚು ತೃಪ್ತಿಯನ್ನು ನೀಡುವಂತಹ ಔದಾಸೀನ್ಯದ ಕಡೆಗೆ ಒಲವನ್ನು ತೋರಿಸೋದಕ್ಕೆ ಏಕತಾನಾತ್ಮಕ ಒಲವು ಅಂತ ಹೇಳಿ. ಅದಕ್ಕೆ ನಾವು ಹೇಳ್ತೀವಿ, ಸೆಟ್ ಆಫ್ ಇಂಡಿಫರೆನ್ಸ್ ಕರ್ವ್ ಈಸ್ ಕಾಲ್ಡ್ ಆಸ್ ಇಂಡಿಫರೆನ್ಸ್ ಮ್ಯಾಪ್ ಅಂತ ಹೇಳಿ. ಇದು ಔದಾಸೀನ ವಕ್ರರೇಖೆಯ ನಕ್ಷೆ. ಇದು ಏಕತಾನಾತ್ಮಕ ಒಲವು ಎಂದರೇನು ಹೇಳಿ ಒಂದು ಮಾರ್ಕ್ಸ್ದ ಪ್ರಶ್ನೆ ನಿಮ್ಮಲ್ಲಿ ಬರ್ತದೆ. ಹಾಗೆ ಔದಾಸೀನ ವಕ್ರರೇಖೆಯ ಲಕ್ಷಣಗಳ ಬಗ್ಗೆ ನೋಡೋಣ. ಔದಾಸೀನ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅಂತ ಹೇಳಿ. ನೋಡಿ ಇಲ್ಲಿ ರೇಖಾಚಿತ್ರದಲ್ಲಿ ಔದಾಸೀನ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿದೆ. ಇದಕ್ಕೆ ಇಲ್ಲಿ ಯಾವುದೇ ಸಂಯೋಜನೆ ಏನು ತೋರಿಸ್ತಾ ಇದೆ, ಒಂದೇ ಮಟ್ಟದ ತೃಪ್ತಿಯನ್ನು ನಮಗೆ ಕೊಡ್ತಾ ಇದೆ ಅಂತೇಳಿ. ಇಲ್ಲಿ ಎರಡನೇ ಒಂದು ಗುಣಲಕ್ಷಣ ಅಂತಂದರೆ ಎತ್ತರದ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು. ನೋಡಿ ಇಲ್ಲಿ ಮೂರು ಇಂಡಿಫರೆನ್ಸ್ ಕರ್ವ್ಗಳದವ, ಇದು ಒಂದನೇ ಔದಾಸೀನ ವಕ್ರರೇಖೆ, ಇದಕ್ಕಿಂತಲೂ ಎರಡನೇ ಔದಾಸೀನ ವಕ್ರರೇಖೆ ಹೆಚ್ಚು ತುಷ್ಟಿಗುಣವನ್ನು. ಈ ಮೂರನೇ ಔದಾಸೀನ ವಕ್ರರೇಖೆಯು ಎರಡಕ್ಕಿಂತಲೂ ಹೆಚ್ಚು ಮಟ್ಟದ ತೃಪ್ತಿಯನ್ನು, ಹೀಗಾಗಿ ಅನುಭವಿಯು ಹೆಚ್ಚು ತುಷ್ಟಿ ಗುಣವನ್ನು ನೀಡುವಂತಹ ಔದಾಸೀನ ವಕ್ರರೇಖೆಯ ಕಡೆಗೆ ಹೆಚ್ಚು ಒಲವನ್ನು. ಇದು ಎರಡನೆಯ ಪ್ರಮುಖವಾದಂಥ. ಇನ್ನು ಮೂರನೇದಾಗಿ ಎರಡು ಔದಾಸೀನ ವಕ್ರರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ ಅಂತೇಳಿ. ನೋಡಿ ಇಲ್ಲಿ ರೇಖಾಚಿತ್ರದಲ್ಲಿದೆ, ಇದು ಒಂದನೆಯ ಔದಾಸೀನ ವಕ್ರರೇಖೆ, ಇದು ಎರಡನೆಯ ಔದಾಸೀನ ವಕ್ರರೇಖೆ, ಪರಸ್ಪರ ಇಲ್ಲಿ ಛೇದಿಸಿದೆ. ಆದರೆ ಔದಾಸೀನ ವಕ್ರರೇಖೆಗಳು ಈ ರೀತಿಯಾಗಿ ಛೇದಿಸುವುದಿಲ್ಲ ಅಂಥೇಳಿ. ಹೀಗಾಗಿ ಔದಾಸೀನ ವಕ್ರರೇಖೆಯ ಮೂರು ಪ್ರಮುಖವಾದಂಥ ಲಕ್ಷಣಗಳು ಅಂದರೆ ಔದಾಸೀನ ವಕ್ರರೇಖೆಯು ಎಡದಿಂದ ಬಲಕ್ಕೆ ಈ ರೀತಿಯಾಗಿ ಇಳಿಮುಖವಾಗಿರುತ್ತದೆ. ಎರಡನೇದಾಗಿ ಎತ್ತರದ ಔದಾಸೀನ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತುಷ್ಟಿಗುಣವನ್ನು ನೀಡುತ್ತದೆ. ಮೂರನೇದಾಗಿ ಔದಾಸೀನ ವಕ್ರರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ ಅಂತ ಹೇಳಿ. ಥ್ಯಾಂಕ್ ಯು.